ಜೂನ್ 9 ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಿಜೆಪಿನೇ ಸರ್ಕಾರ ರಚಿಸುವುದಾಗಿ ಮೋದಿ ತನ್ನ ಪ್ರಚಾರದ ವೇಳೆ ಹೇಳಿಕೊಂಡಿದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಜೂನ್ 9 ಬಿಜೆಪಿಯು TDP ಜೊತೆಗೆ LJP, JDU ಸಂಸದರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. NDA ಸರ್ಕಾರದ ಜೊತೆಗೆ ಈ ಬಾರಿ ದೇಶಕ್ಕೆ ಬಲಿಷ್ಠವಾದ ವಿಪಕ್ಷ ಕೂಡ ಸಿಕ್ಕಿದೆ. ಕಳೆದ ಬಾರಿಗಿಂತ ಅಧಿಕ ಕ್ಷೇತ್ರಗಳಲ್ಲಿ ಗೆದ್ದ ಇಂಡಿಯಾ ಒಕ್ಕೂಟದ ಬಲ ಈಗ ಹೆಚ್ಚಾಗಿದೆ. ಈ ವಿಡಿಯೋದಲ್ಲಿ ನಾವು ವಿಪಕ್ಷದ ಇಬ್ಬರು ಪ್ರಬಲ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಚುನಾವಣಾ ರ್ಯಾಲಿ ಮತ್ತು ಅದರ ಸಫಲತೆ ವಿಫಲತೆ ಬಗ್ಗೆ ವಿಶ್ಲೇಷಣೆ ಮಾಡ್ತೇವೆ. ಹಾಗಿದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಈ ಚುನಾವಣೆಯಲ್ಲಿನ ಟ್ರ್ಯಾಕ್ ರೆಕಾರ್ಡ್ ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಕಾಂಗ್ರೆಸ್ನ ವೆಬ್ಸೈಟ್ನಲ್ಲಿ ಉಲ್ಲೇಖಿಸಿದಂತೆ ಮಾರ್ಚ್ 31 May 28 ಇಬ್ಬರು ನಾಯಕರು ನಡೆಸಿದ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ನಾವಿಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಪ್ರಿಯಾಂಕಾ ಮತ್ತು ರಾಹುಲ್ ಇಬ್ಬರೂ ಕೂಡ ತಮ್ಮ ಚುನಾವಣಾ ಪ್ರಚಾರದ ವೇಳೆ ಕೆಲವೊಮ್ಮೆ ಭಾವುಕರಾದರು, ಕೆಲವೊಮ್ಮೆ ಆಕ್ರೋಶಗೊಂಡು ಕೂಡ ಭಾಷಣ ಮಾಡಿದರು. ಜೊತೆಗೆ ಪ್ರಧಾನಿ ಮೋದಿ ಹೇಳಿಕೆಗೆ ನಿರಂತರವಾಗಿ ತಿರುಗೇಟು ನೀಡ್ತಾನೆ ಬಂದಿದ್ರು. ನಾವು ರಾಹುಲ್ ಗಾಂಧಿಯವರ ಚುನಾವಣಾ ಪ್ರಚಾರದ ಬಗ್ಗೆ ನೋಡೋದಾದರೆ March 31 to May 28 ನಡುವೆ ರಾಹುಲ್ ಗಾಂಧಿ 73 ರ್ಯಾಲಿ ಅಥವಾ ಸಭೆ ಮತ್ತು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದಾರೆ. ಒಟ್ಟು 17 ರಾಜ್ಯ ಮತ್ತು 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪ್ರಚಾರವನ್ನು ಮಾಡಿದರು. 66 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರು. ಈ ಪೈಕಿ 32 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಂದರೆ ರಾಹುಲ್ ಗಾಂಧಿಯ ಸ್ಟ್ರೈಕ್ ರೇಟ್ 48%. ರಾಹುಲ್ ಗಾಂಧಿ ತಾನು ನಿಂತಿರುವಂಥ ಕ್ಷೇತ್ರದಲ್ಲೇ ಹೆಚ್ಚು ಪ್ರಚಾರ ಮಾಡಿದರು. ರಾಯ್ಬರೇಲಿಯಲ್ಲಿ 6 ಬಾರಿ, ವಯನಾಡಿನಲ್ಲಿ 2 ಬಾರಿ ಪ್ರಚಾರ ಮಾಡಿದರು. ಎರಡೂ ಕ್ಷೇತ್ರದಲ್ಲೂ ಅಧಿಕ ಮತಗಳ ಅಂತರದಲ್ಲಿ ವಿನ್ನಾದರೂ ಕೂಡ. ಉತ್ತರ ಪ್ರದೇಶದಲ್ಲಿ ರಾಹುಲ್ ಒಟ್ಟು 12 ಕ್ಷೇತ್ರದಲ್ಲಿ ರ್ಯಾಲಿ ಮಾಡಿದರು. ಇದರಲ್ಲಿ 8 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟ ಸೋತಿದೆ. ಕೇರಳದಲ್ಲಿ ರಾಹುಲ್ ಗಾಂಧಿ 5 ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಪ್ರಚಾರ ಮಾಡಿದರು. ಈ ಪೈಕಿ 4 ಕಾಂಗ್ರೆಸ್ ವಿನ್ ಆಗಿದೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ 4 ರ್ಯಾಲಿ ಮಾಡಿದರು. ರಾಹುಲ್ ಪ್ರಚಾರ ನಡೆಸಿದ 4 ಕ್ಷೇತ್ರದಲ್ಲಿಯೂ ಈ ಹಿಂದೆ BJP JDUನ ಸಂಸದರಿದ್ದರು. ಆದರೆ ಈ ಬಾರಿ 2 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈ ಬಾರಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ತೋರಿಸಿಲ್ಲ. ರಾಹುಲ್ ಗಾಂಧಿ 5 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು, ಆದರೆ 1 ಸೀಟ್ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ NDAಗೆ ಭಾರಿ ನಷ್ಟ ಆಗಿದೆ. ಮಹಾರಾಷ್ಟ್ರದಲ್ಲಿ ರಾಹುಲ್ 4 ರ್ಯಾಲಿ ಮಾಡಿದ್ರು. ಇದರಲ್ಲಿ 3 ಕ್ಷೇತ್ರ BJP ಕಪಿಮುಷ್ಟಿಯಲ್ಲಿತ್ತು. ಈ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರವನ್ನ ತಂದಾಗಿಸ್ಕೊಂಡಿದೆ. 1 ಕ್ಷೇತ್ರದಲ್ಲಿ ಮಾತ್ರ BJP ವಿನ್ ಆಗಿರೋದು. ಕಾಂಗ್ರೆಸ್ ಸರ್ಕಾರ ಇರೋ ನಮ್ಮ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ 6 ರ್ಯಾಲಿಯನ್ನು ಮಾಡಿದರು. ರಾಹುಲ್ ಪ್ರಚಾರ ನಡೆಸಿದ 6 ಕ್ಷೇತ್ರಗಳಲ್ಲಿ 5 BJP ಈ ಹಿಂದೆ ಗೆದ್ದಿದ್ದಂಥ ಕ್ಷೇತ್ರ ಆಗಿತ್ತು. ಆದರೆ ಈ ಚುನಾವಣೆಯಲ್ಲಿ ರಾಹುಲ್ ಪ್ರಚಾರ ಮಾಡಿದಂಥ 6 ಕ್ಷೇತ್ರದಲ್ಲಿ 2 ಕಾಂಗ್ರೆಸ್ ವಿನ್ ಆಗಿದೆ. ರಾಜಸ್ಥಾನದಲ್ಲಿ 2 ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರು. 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋತ್ ಹೋಗಿದೆ. ಕಾಂಗ್ರೆಸ್ ಜೈಪುರದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಆ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪರಾಭವಗೊಂಡಿದೆ. ತಮಿಳುನಾಡಿನಲ್ಲಿ ರಾಹುಲ್ ಗಾಂಧಿ 2 ಪ್ರಚಾರ ಸಭೆ ಮಾಡಿದ್ರು. ಇದರಲ್ಲಿ 1 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟದ DMK, ಮತ್ತೊಂದರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಛತ್ತೀಸ್ಗಢದಲ್ಲಿ 2 ಬಾರಿ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರು, ಆದರೆ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋತ್ ಹೋಗಿದೆ. ಒಡಿಶಾದಲ್ಲಿ ರಾಹುಲ್ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು. 3 ಕ್ಷೇತ್ರದಲ್ಲೂ BJP ಗೆದ್ದುಬಿಟ್ಟಿದೆ. ಜಾರ್ಖಂಡ್ನಲ್ಲಿ ರಾಹುಲ್ 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಈ 2 ಕ್ಷೇತ್ರದಲ್ಲೂ ಇಂಡಿಯಾ ಒಕ್ಕೂಟ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರ ಇರುವಂತಹ ತೆಲಂಗಾಣದಲ್ಲಿ ರಾಹುಲ್ 4 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಈ 4ರಲ್ಲೂ ಕಾಂಗ್ರೆಸ್ ಗೆದ್ದಿಲ್ಲ. ಹರಿಯಾಣದಲ್ಲಿ ರಾಹುಲ್ BJPಯ ಸಂಸದರು ಇರುವಂತಹ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರು. ಆದರೆ ಇದರಲ್ಲಿ 2ರಲ್ಲಿ ಮಾತ್ರ ಕಾಂಗ್ರೆಸ್ ವಿನ್ ಆಗಿರೋದು. ಪಂಜಾಬ್ನಲ್ಲಿ ರಾಹುಲ್ ಗಾಂಧಿ 4 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು. 3ರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಹಿಮಾಚಲ್ ಪ್ರದೇಶದಲ್ಲಿ ರಾಹುಲ್ ಗಾಂಧಿ BJP ಸಂಸದರು ಇರುವಂತಹ 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಅಲ್ಲಿಯೂ ಸಹ BJPನೇ ವಿನ್ ಆಗಿದೆ. ದೆಹಲಿಯಲ್ಲಿ 4 ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ 6 ಬಾರಿ ಪ್ರಚಾರ ಮಾಡಿದ್ರು, ಆದರೆ ಎಲ್ಲಿಯೂ ಸಹ ವಿನ್ ಆಗಿಲ್ಲ. ಸತತ 3ನೇ ಬಾರಿಗೆ ದೆಹಲಿಯಲ್ಲಿ BJP ಗೆದ್ದಿರೋದು. ಗುಜರಾತ್ನಲ್ಲಿ 1 ಕ್ಷೇತ್ರದಲ್ಲಿ ರಾಹುಲ್ ಪ್ರಚಾರ ಮಾಡಿದ್ರು, ಇಲ್ಲಿ ಕಾಂಗ್ರೆಸ್ ಸೋತಿದೆ. ಆದರೆ BJPಯ ಭದ್ರಕೋಟೆಯಾದ ಗುಜರಾತ್ನಲ್ಲಿ ಕಾಂಗ್ರೆಸ್ 1 ಕ್ಷೇತ್ರವನ್ನು ಗೆದ್ದಿರೋದು. ಆಂಧ್ರಪ್ರದೇಶದಲ್ಲಿ ರಾಹುಲ್ 1 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದು, ಅಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿನೇ ಗೆದ್ದಿದ್ದಾರೆ. ದಾದರ್ ನಗರ, ಹವೇಲಿ, ದಮನ್ ಮತ್ತು ದಿಯುನಲ್ಲಿ ಕಾಂಗ್ರೆಸ್ 1 ಪ್ರಚಾರ ಮಾಡಿದ್ರು, ಆದರೆ ಕಾಂಗ್ರೆಸ್ ಅಲ್ಲಿ ಸೋತಿದೆ. ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಕಾಂಗ್ರೆಸ್ ಪರವಾಗಿ ಭರ್ಜರಿ ಪ್ರಚಾರವನ್ನು ಮಾಡಿದ್ರು. ಅದು ಕೂಡ ರಾಯ್ಬರೇಲಿ ಮತ್ತು ಅಮೇಥಿಯಲ್ಲಿ ಅತಿ ಹೆಚ್ಚು ಬಾರಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ ಆಗಿದೆ.
ಅದಕ್ಕೆ ಪ್ರಿಯಾಂಕಾ ಗಾಂಧಿ ನಡೆಸಿದ ಪ್ರಚಾರ ಕೂಡ ಕಾರಣ ಅಂತ ಇತ್ತೀಚೆಗೆ ಪ್ರೆಸ್ ಮೀಟ್ನಲ್ಲಿ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿ 55 ದಿನದಲ್ಲಿ 108 ಬಾರಿ ಪ್ರಚಾರ ರೋಡ್ ಶೋ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಬಾರಿ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ನೀಡಿದ್ದಾರೆ. 1 ಬಾರಿ ಟಿವಿಗೆ, 5 ಬಾರಿ ಪತ್ರಿಕೆಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಒಟ್ಟು 16 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ್ರು. ಪ್ರತಿದಿನ 2-3 ರೋಡ್ ಶೋ ಸಭೆಗಳನ್ನು ಪ್ರಿಯಾಂಕಾ ಗಾಂಧಿ ನಡೆಸ್ತಾ ಇದ್ರು. ಇದರಲ್ಲಿ ಹೆಚ್ಚಾಗಿ ರೋಡ್ ಶೋ ಸಭೆಗಳನ್ನು ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿ, ಅಮೇಥಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಪ್ರಮುಖ ಕಾರಣ ಪ್ರಿಯಾಂಕಾ ಗಾಂಧಿಯವರ ಪ್ರಚಾರ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ದಾರೆ. ಈ ಎರಡೂ ಕ್ಷೇತ್ರ ಮಾತ್ರವಲ್ಲದೆ ಪ್ರಿಯಾಂಕಾ ಗಾಂಧಿ ಒಟ್ಟು 40 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಈ ಪೈಕಿ 22 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಗೆಲುವು ಸಿಕ್ಕಿದೆ, 24 ಕ್ಷೇತ್ರದಲ್ಲಿ ಸೋಲಾಗಿದೆ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಪ್ರಿಯಾಂಕಾ ಗಾಂಧಿಯವರ ಸ್ಟ್ರೈಕ್ ರೇಟ್ 48%. ಯುಪಿಯ ಅಮೇಥಿ, ರಾಯ್ಬರೇಲಿ ಮಾತ್ರವಲ್ಲದೆ ಪ್ರಿಯಾಂಕಾ ಇತರೆ 5 ಕ್ಷೇತ್ರದಲ್ಲಿಯೂ ಸಹ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಈ ಪೈಕಿ 2ರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಈ 2 ಸೀಟ್ ಕೂಡ ಮುಂಚೆ ಕಾಂಗ್ರೆಸ್ನ ಕ್ಷೇತ್ರ ಆಗಿರಲಿಲ್ಲ. ಹಿಮಾಚಲ ಪ್ರದೇಶದಲ್ಲಿ ಪ್ರಿಯಾಂಕಾ ಅವರು 4 ಲೋಕಸಭಾ ಕ್ಷೇತ್ರದಲ್ಲಿ 8 ಬಾರಿ ಪ್ರಚಾರ ಮಾಡಿದ್ರು, ಆದರೆ ಇಲ್ಲಿ 1 ಸೀಟ್ ಕೂಡ ಕಾಂಗ್ರೆಸ್ಗೆ ಸಿಕ್ಕಿಲ್ಲ. ರಾಜಸ್ಥಾನದಲ್ಲಿ 25 ಕ್ಷೇತ್ರದಲ್ಲಿ 11ರಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಗೆಲುವಾಗಿದೆ. ಪ್ರಿಯಾಂಕಾ ಗಾಂಧಿ ರಾಜಸ್ಥಾನದಲ್ಲಿ ಒಟ್ಟು 4 ಸಭೆಯನ್ನು ಮಾಡಿದ್ರು, ಇದರಲ್ಲಿ 3 ಸೀಟ್ನಲ್ಲಿ ಕಾಂಗ್ರೆಸ್ ಸೋತಿದೆ, 1ರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಜಾರ್ಖಂಡ್ನ 2 ಕ್ಷೇತ್ರದಲ್ಲಿ ಪ್ರಿಯಾಂಕಾ ಪ್ರಚಾರ ಮಾಡಿದ್ರು. ಈ 2 ಕ್ಷೇತ್ರದಲ್ಲೂ ಸಹ 2019ರಲ್ಲಿ ಬಿಜೆಪಿ ವಿನ್ ಆಗಿತ್ತು. ಈ ಬಾರಿಯೂ ಸಹ ಬಿಜೆಪಿ ವಿನ್ ಆಗೋಯಿತು. ಹರಿಯಾಣದಲ್ಲಿ 2 ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ್ರು, ಈ ಪೈಕಿ 1ರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಗುಜರಾತ್ನಲ್ಲಿ 3 ಕ್ಷೇತ್ರದಲ್ಲಿ 3 ಚುನಾವಣಾ ಪ್ರಚಾರವನ್ನು ಪ್ರಿಯಾಂಕಾ ಗಾಂಧಿ ಮಾಡಿದ್ರು. ಈ 3 ಕ್ಷೇತ್ರ ಕೂಡ ಬಿಜೆಪಿ ಭದ್ರಕೋಟೆಯೇ ಆಗಿತ್ತು. ಆದರೆ ಈ ಬಾರಿ ಬನಸ್ಕಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಪಂಜಾಬ್ನಲ್ಲಿ ಪ್ರಿಯಾಂಕಾ 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು, 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜಯ ಗಳಿಸಿದೆ. ಚಂಡೀಗಢದಲ್ಲೂ ಕೂಡ ಪ್ರಿಯಾಂಕಾ 1 ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಕಳೆದ 2 ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದಂಥ ಈ ಸೀಟ್ನಲ್ಲಿ ಈ ಬಾರಿ ಕಾಂಗ್ರೆಸ್ ವಿನ್ ಆಗಿದೆ. ಪ್ರಿಯಾಂಕಾ ಗಾಂಧಿ ಮಹಾರಾಷ್ಟ್ರದಲ್ಲಿ 2 ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ರು, 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿನ್ ಆಗಿದೆ. ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ 5 ಬಾರಿ ಚುನಾವಣಾ ಪ್ರಚಾರ ಮಾಡಿದ್ರು, ಈ ಪೈಕಿ 2 ಬಾರಿ ವಯನಾಡಿನಲ್ಲಿ ಪ್ರಚಾರ ಮಾಡಿದ್ರು. 5ರಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಉತ್ತರಾಖಂಡ್ನಲ್ಲಿ ಪ್ರಿಯಾಂಕಾ ಗಾಂಧಿ 2 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು, 2 ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಸೋತೋಗಿದೆ. ಕರ್ನಾಟಕದಲ್ಲಿ ಪ್ರಿಯಾಂಕಾ ಗಾಂಧಿ 4 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು, ಈ ಪೈಕಿ 2ರಲ್ಲಿ ವಿನ್ ಆಗಿದೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ 1 ಕ್ಷೇತ್ರದಲ್ಲೂ ಸಹ ಗೆಲುವು ಸಿಕ್ಕಿಲ್ಲ. ಇಲ್ಲಿ ಪ್ರಿಯಾಂಕಾ 1 ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಛತ್ತೀಸ್ಗಢ್ನಲ್ಲಿ 3 ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಪ್ರಚಾರ ಮಾಡಿದ್ರು, ಈ ಪೈಕಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಇದನ್ನು ಬಿಟ್ಟು ತೆಲಂಗಾಣದ 2 ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನು ಮಾಡಿದ್ರು, ಇಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗಿರೋದು. ಅಸ್ಸಾಂನ 2 ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ್ರು, ಈ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿನ್ ಆಗಿದೆ. ಇವಿಷ್ಟು ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಟ್ರ್ಯಾಕ್ ರೆಕಾರ್ಡ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.